ಬಡತನದ ಬೇಗೆಯಲ್ಲಿ ಬೇಯ್ತಿದ್ದಂತಹ ತಂಗಿಗೆ ದಿಢೀರನೇ ಅಣ್ಣನ ಕರೆ ಬರುತ್ತೆ ಏ ತಂಗಿಯಮ್ಮ ನಿಮ್ಮ ಮನೆ ಮುಂದೆ ಹೋಗ್ತಿದ್ವಿ ಕಣೆ ಐದು ನಿಮಿಷ ನಿಮ್ಮ ಅದಕ್ಕೆ ಜೊತೆಯಲ್ಲಿದ್ದಾಳೆ ಬಂದು ಹೋಗ್ತೀವಿ ಅಂತ ಹೇಳಿದಾಗ ಅಣ್ಣ ಬರ್ತಿದ್ದಾನೆ ಅನ್ನೋ ಖುಷಿ ಜೊತೆಗೆ ದುಃಖ ಮನೇಲಿ ಏನೂ ಇಲ್ಲ ಅಣ್ಣನಿಗೆ ಕೊಡೋಕ್ಕೆ ಅಂತ ಹೋಗಿ ಒಳಗೆ ಹೋಗಿ ನೋಡ್ತಾಳೆ ಸ್ವಲ್ಪನೇ ಸ್ವಲ್ಪ ಹಾಲಿರುತ್ತೆ ಅದಕ್ಕೆ ಒಂದಷ್ಟು ನೀರು ಹಾಕ್ಬಿಟ್ಟು ಎರಡು ಅಷ್ಟೇ ಪುಟ್ಟ ಕಪ್ಪಲ್ಲಾಗುವಷ್ಟು ಟೀ ಮಾಡಿ ಇಡ್ತಾಳೆ ಅವ್ರಿಗಾಗಿ ಕಾಯ್ತಿರ್ತಾಳೆ ಒಳಗೊಂದು ಕಾದಿರುತ್ತೆ ಕಾರಣ ಅತ್ಗೆ ಅಮ್ಮ ಕೂಡ ಜೊತೆಗೆ ಬಂದಿರ್ತಾರೆ ಮೂರು ಜನರಿಗೆ ಕೊಡೋದಕ್ಕೆ ಏನೂ ಇಲ್ವಲ್ಲ ಅಂತ ನೊಂದ್ಕೊಂಡು ಒಂದು ಐಡಿಯಾ ಮಾಡ್ತಾಳೆ ಅವರಿಬ್ಬರಿಗೂ ಟೀ ಕೊಟ್ಬಿಟ್ಟು ಅತ್ಕೆಗೆ ಮತ್ತು ಅಮ್ಮನಿಗೆ ಬರೀ ನೀರು ಕೊಟ್ಬಿಟ್ಟು ಹೇಳ್ತಾಳೆ ಅಣ್ಣನಿಗೆ ಅಣ್ಣ ನನಗೆ ಗೊತ್ತು ನಿಮಗೆ ಸವನಪ್ಪ ಅಂದರೆ ತುಂಬ ಇಷ್ಟ ಅಂತ ತಗೊಳ್ಳೋ ಅಂತ ಕೊಡ್ತಾಳೆ ಕುಡ್ದಿದ್ದು ಕೂಡಲೇ ಅಣ್ಣನಿಗೆ ಗೊತ್ತಾಗುತ್ತೆ ಗೊತ್ತಾಗತ್ತೊಳ ಪರಿಸ್ಥಿತಿ ಏನು ಅಂತ ಅವನು ಏ ಭಾಳ ಚೆನ್ನಾಗಿದೆ ಅಂದಾಗ ಸುಮ್ಮನಿರಲಾರದೆ ಅತ್ಗೆ ಅಮ್ಮ ಏನು ಹೇಳ್ತಾಳೆ ಏ ನನಗೂ ಸವನಪ್ಪ ಅಂದರೆ ಭಾಳ ಇಷ್ಟ ಯಾಕೋ ಹೊಟ್ಟೆಲ್ ಗುಡುಗುಡು ಅನಿಸ್ತಿದೆ ಅದನ್ನು ಕುಡಿದ್ರೆ ಜೀರ್ಣ ಆಗುತ್ತೆ ಕೊಡು ಕೊಡು ನನಗೂ ಕೊಡು ಅದರಲ್ಲಿ ಅರ್ಧ ಅಂತ ಹೇಳ್ಬಿಡ್ತಾಳೆ ಅವಳಿಗೆ ಸಂಕಟ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಣ್ಣ ಹೇಗೋ ಮ್ಯಾನೇಜ್ ಮಾಡಿದ್ದ ಆದರೆ ನೀರು ಅದು ಅಂತ ಗೊತ್ತಾದರೆ ಎಷ್ಟು ಅವಮಾನ ಆಗುತ್ತೆ ಅತ್ಗೆ ಮುಂದೆ ಮತ್ತು ಅತ್ಗೆ ಅಮ್ಮ ನನ್ನನ್ನು ಎಲ್ಲರ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಹೀಯಾಳಿಸ್ತಾಳಲ್ಲ ಅಂತ ನೊಂದ್ಕೊಳ್ತಿರುವಾಗಲೇ ಅಣ್ಣನೇ ಒಳಗೆ ಬರ್ತಾನೆ ಏ ಇರಿ ಇರಿ ಅತ್ತೆ ನಾನೇ ಗ್ಲಾಸ್ ತೊಗೊಂಡ್ಬರ್ತೀನಿ ಅಂತ ಒಳಗೆ ಹೋಗಿ ಆ ಗಾಜಿನ ಲೋಟಾನ ಕೆಳಗೆ ಬೀಳಿಸಿ ಹಾಕ್ಬಿಟ್ಟು ಛೇ ಬಿದ್ದೋಯ್ತು ಕೆಳಗೆ ಇರಿ ಅತ್ತೆ ಆಚೆ ಹೋಗಿ ತೊಗೊಂಡು ಬರ್ತೀನಿ ನಾನೇ ಅಂಗಡಿಯಿಂದ ಅಂತ ಹೇಳಿದಾಗಳು ಏ ಅದು ನನ್ನ ಋಣದಲ್ಲಿ ಇಲ್ಲ ಅಂತ ಅನಿಸುತ್ತೆ ಬಿಡಪ್ಪ ಬಿಡಪ್ಪ ಆಚೆ ಹೋದಾಗ ಕುಡಿಯೋಣ ಬಿಡು ಅಂತ ಹೇಳಿದಾಗ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಆಗತ್ತೆ ಆ ತಂಗಿಗೆ ಕಾರಣ ಪರಿಸ್ಥಿತಿಯನ್ನು ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ನಾನು ಮಾನೋ ಹೋಗೋದನ್ನು ಕಾಪಾಡ್ಬಿಟ್ನಲ್ಲ ಅನ್ಕೊಂಡು ಆಚೆ ಹೋಗುವಾಗ ನಗ್ನಗಿತ ಬಹಳ ಖುಷಿಯಿಂದ ಕಣ್ತುಂಬ ನೀರು ತುಂಬಿಕೊಂಡು ವಿದಾಯ ಹೇಳೋ ಸಮಯದಲ್ಲಿ ಅವ್ರು ಮುಂದೆ ಹೋಗ್ತಿದ್ದ ಹಾಗೆ ಅಣ್ಣ ಹಿಂದೆ ಬಂದು ಬೇಗ ಹೋಗು ಒಳಗೆ ಸವನಪ್ಪು ಕೆಳಗೆ ಬಿದ್ದು ಒಡೆದೋಗಿದೆ ಇರುವೆ ಮುತ್ಕೊಳ್ಳುತ್ತೆ ಅಂತ ಕೈ ಕುಳ್ಕಿ ಕೈಯಲ್ಲಿ ಒಂದಷ್ಟು ಹಣ ಇಟ್ಟು ಫಸ್ಟು ಮನೆಗೆ ಸಾಮಾನು ತಗೊಂಬ ತಂಗಿಯಮ್ಮ ಅಂತ ಹೇಳಿ ಹೋದಾಗ ಅವಳ ಕಣ್ಣಲ್ಲಿ ಧೋ ಅಂತ ನೀರು ಸುರಿತಂತೆ ಈ ಒಂದು ಕಥೆಯಿಂದ ನಾವು ಅರ್ತ್ಕೊಳ್ಬೇಕಾಗಿರೋ ಅಂಥ ಒಂದು ಸತ್ಯ ಏನಂದರೆ ನಮ್ಮ ಸುತ್ತಮುತ್ತ ಅದರಲ್ಲೂ ಒಡ ಹುಟ್ಟಿದವರು ರಕ್ತ ಹಂಚ್ಕೊಂಡು ಹುಟ್ಟಿದವರು ಅಂದರೆ ಬಹಳ ಪವಿತ್ರವಾದಂಥ ಸಂಬಂಧ ಅಕಸ್ಮಾತ್ ನಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗಿದ ಕೂಡಲೇ ಮೊದಲಿಗೆ ನೆರವಿಗೆ ಧಾವಿಸ್ಬೇಕಾಗಿರೋದು ನಾವುಗಳೇ ಅದು ನಮ್ಮ ಆದ್ಯ ಕರ್ತವ್ಯ ನಾವು ಮಾತ್ರ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾ ನಮ್ಮ ಜೊತೆಲಿ ಹುಟ್ಟಿರೋರು ಅಥವಾ ನಮ್ಮ ಆತ್ಮೀಯರು ಬಹಳ ಕಷ್ಟಪಡ್ತಾ ಇರೋದನ್ನ ಗೊತ್ತು ಗೊತ್ತಿಲ್ಲದಂತೆ ಇದ್ರೆ ಆ ಒಂದು ಸುಖನ ಯೋಚಿಸ್ ನೋಡಿ